ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಗೆ ಗೊತ್ತಿ, ಒಂದು ವಿಡಿಯೋ ನಿಮಗೆಲ್ಲ ಗೊತ್ತಿರ್ಬೋದು, ಈಗಾಗಲೇ ರೆಡ್ಮಿ K30 ಮತ್ತು 5G ಸಪೋರ್ಟ್ ಆಗುವಂಥ ರೆಡ್ಮಿ K30 ಫೋನ್ ಈಗಾಗಲೇ ಚೈನಾದಲ್ಲಿ ಲಾಂಚ್ ಆಗಿರುವಂಥದ್ದು. ಈ ಫೋನ್ಗಳ ಸ್ಪೆಸಿಫಿಕೇಶನ್ ಯಾವ ರೀತಿ ಇದೆ, ಪ್ರೈಸ್ ಎಷ್ಟಿದೆ, ನಮ್ಮ ಇಂಡ್ಯಾದಲ್ಲಿ ಈ ಒಂದು ಫೋನ್ ಲಾಂಚ್ ಆದರೆ 5G ವೇರಿಯಂಟ್ ಬರುತ್ತಾ, ಇರಬೇಕು ಕಂಪ್ಲೀಟ್ ಡೀಟೇಲ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಏನಾದ್ರು ಡಿಸ್ಕ್ರಿಪ್ಷನ್ ಇದೆ ಫಾಲೋ ಮಾಡೋದಿಲ್ಲ, ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಂದರೆ ಅದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ, ಫುಲ್ ಫ್ರೀ. ಮೊದಲಾಗಿ ಒಂದು ರೆಡ್ಮಿ K30 ಮತ್ತು K30 5G ಫೋನ್ ಏನಿದೆ, ಎರಡು ಕೂಡ ಆಲ್ಮೋಸ್ಟ್ ಸಿಮಿಲರ್ ಸ್ಪೆಸಿಫಿಕೇಶನ್ ಹೊಂದಿರುವಂಥದ್ದು ಆಯಿತಾ. ಕೆಲವೇ ಕೆಲವು ಚೇಂಜಸ್ ಎರಡು ಫೋನ್ಗಳು ಸಹ ಇರುವಂಥದ್ದು. ಮೊದಲಾಗಿ ಎರಡು ಫೋನ್ಗಳ ಸ್ಪೆಸಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಈ ಎರಡು ಫೋನ್ಗಳು ಸಹ 6.67 ಇಂಚಿನ ಫುಲ್ HD ರೆಸೊಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು ಆಯಿತಾ. ಈ ಎರಡು ಡಿಸ್ಪ್ಲೇಗಳಲ್ಲೂ ನಿಮಗೆ ಫ್ರಂಟ್ ಕ್ಯಾಮ್ರಾ, ಎರಡು ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು, ಇದರಿಂದ ಪಂಚೋಲ್ ರೀತಿ, ನೀವು ಸ್ಯಾಮ್ಸಂಗ್ ಅಲ್ಲಿ ನೋಡಿರ್ತೀರ ಈ ರೀತಿ ಪಂಚೋಲ್ನ, ಈ ರೀತಿ ಒಂದು ಪಂಚೋಲ್ ನಿಮಗೆ ನೋಡ್ತಾ ಇದ್ದೀರಾ ಫ್ರಂಟಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು. ಅದಷ್ಟೇ ಅಲ್ಲ, ಈ ಒಂದು ಡಿಸ್ಪ್ಲೇ ಇದು HDR10 ಅನ್ನು ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಜೊತೆಗೆ ಅದಷ್ಟೇ ಅಲ್ಲ, ಶಾಕಿಂಗ್ ಆಯಿತಾ, ಈ ಪ್ರೈಸ್ ರೇಂಜಲ್ಲಿ 120Hz ಡಿಸ್ಪ್ಲೇ, 120Hz ಡಿಸ್ಪ್ಲೇ. ಈ ಒಂದು ಒನ್ ಪ್ಲಸ್ಸಲ್ಲಿ ನಿಮಗೆ 90Hz ಅಂದರೆ 90Hz ಡಿಸ್ಪ್ಲೇ ಇದ್ದರೆ, ಈ ಒಂದು ಫೋನಲ್ಲಿ 120Hz ಡಿಸ್ಪ್ಲೇ ಇರುವಂಥದ್ದು ಆಸಮ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದರ ನಂತರ ಈ ಒಂದು ಫೋನ್ ಇದೆ, ಇದು ಟೋಟಲ್ 3 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು. 6GB ರ್ಯಾಮ್, 64GB ಇಂಟರ್ನಲ್ ಮೆಮೊರಿ, ಮತ್ತು 6GB ರ್ಯಾಮು, ಮತ್ತು 128GB ಇಂಟರ್ನಲ್ ಮೆಮೊರಿ, ಮತ್ತು ಇನ್ನೊಂದು 8GB ರ್ಯಾಮ್ ಮತ್ತು 128GB ಇಂಟರ್ನಲ್ ಮೆಮೊರಿ. ಎರಡು ಫೋನ್ಗಳು ಸಹ ಸೇಮ್ ವೇರಿಯಂಟ್ ಇರುವಂಥದ್ದು. ಇನ್ನು ಎರಡು ಫೋನ್ಗಳಿರುವಂಥ ಪ್ರೊಸೆಸರ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಎರಡು ಫೋನ್ಗಳಲ್ಲಿ ಈ ಒಂದು ಪ್ರೊಸೆಸರ್ ಮೇಜರ್ ಡಿಫ್ರೆನ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಎರಡು ಸಹ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೊಸೆಸರ್ ಇರುವಂಥದ್ದು. ಮೊದಲಾಗಿ ಈ ಒಂದು ರೆಡ್ಮಿ K30 ಫೋನ್ ಇರುವಂಥ ಪ್ರೊಸೆಸರ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಇದರಲ್ಲಿ ಸ್ನ್ಯಾಪ್ಡ್ರಾಗನ್ 730G ಪ್ರೊಸೆಸರ್ ಇರುವಂಥದ್ದು. ಇದೊಂದು ತುಂಬ ಪವರ್ಫುಲ್ ಪ್ರೊಸೆಸರ್ ಆಗಿರುವಂಥದ್ದು. ಇದಕ್ಕಿಂತ ಮುಂಚೆ ನಿಮಗೆ K20 ಸಹ ಸೇಮ್ ಪ್ರೊಸೆಸರ್ ನಿಮಗೆ ಇತ್ತು, ಅದೇ ಪ್ರೊಸೆಸರ್ ಇದರಲ್ಲೂ ಸಹ ಆ್ಯಡ್ ಮಾಡಲಾಗಿರುವಂಥದ್ದು. ಇನ್ನು ಈ ಒಂದು K30 5G ಬಂತು ಅಂತ ಅಂದರೆ, ಇದರಲ್ಲಿ ಸ್ನ್ಯಾಪ್ಡ್ರಾಗನ್ 765 ಪ್ರೊಸೆಸರ್ ಇರುವಂಥದ್ದು. ಇದು 5G ಸಪೋರ್ಟ್ ಆಗುವಂಥ ಪ್ರೊಸೆಸರ್ ಆಗಿರುವಂಥದ್ದು. 5G ರೆಡಿ ಬರುತ್ತೆ ಇದರಲ್ಲಿ, ನೀವು ಈ ಪ್ರೊಸೆಸರ್ ಇದೆ ಅಂತಂದರೆ ನಿಮ್ಮ ಒಂದು ಫೋನಲ್ಲಿ 5G ಸಪೋರ್ಟ್ ಆಗುತ್ತೆ ಅಂತ. ಸೊ ಹೊಸ ಪ್ರೊಸೆಸರ್ ಇದು, ರೀಸೆಂಟಾಗಿ ಲಾಂಚ್ ಆಗ್ತಿರುವಂಥದ್ದು ಈ ಒಂದು ಸ್ನ್ಯಾಪ್ಡ್ರಾಗನ್ 765 ಪ್ರೊಸೆಸರು. ಇದು 5G ಕೇಪಬಲ್ ಇರುವಂಥ ಪ್ರೊಸೆಸರ್ ಆಗಿರುವಂಥದ್ದು. ಸೊ ಆ ಕಾರಣಕ್ಕೆ ಈ ಒಂದು ರೆಡ್ಮಿ K30 5G ಈ ಒಂದು ಪ್ರೊಸೆಸರ್ ಹಾಕಾಗಿರುವಂಥದ್ದು. ಇದು 730ಗಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಆಗಿರುವಂಥದ್ದು. ಸೊ ಒಂದು ತುಂಬ ಒಳ್ಳೆಯ ವಿಷಯ, ಒಂದು ಪ್ರೈಸ್ ರೇಂಜಲ್ಲಿ ಒಂದು 5G ಫೋನು ಜೊತೆಗೆ ಒಂದು ಒಳ್ಳೆ ಪ್ರೊಸೆಸರ್ ಇರುವಂಥ ಫೋನ್ ಇದಾಗಿದೆ. ಇನ್ನು ಎರಡು ಫೋನ್ ಇರುವಂಥ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂತಂದರೆ, ಎರಡು ಸಹ ಅಂತ ಏನು ಮೇಜರ್ ಡಿಫ್ರೆನ್ಸ್ ಇಲ್ಲ, ಸಣ್ಣ ಡಿಫ್ರೆನ್ಸ್ ಇದೆ ಅಷ್ಟೇ. ಎರಡು ಫೋನ್ಗಳು ಸಹ ಕ್ವಾಡ್ ಕ್ಯಾಮ್ರಾ ಇರುವಂಥದ್ದು ರೇರಲ್ಲಿ, ಫ್ರಂಟಲ್ಲಿ ಎರಡು ಕ್ಯಾಮ್ರಾ ಇದೆ ಎರಡು ಫೋನ್ಗಳಲ್ಲಿ. ಇನ್ನು ಮೈನ್ ಸೆನ್ಸರ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಎರಡು ಫೋನ್ಗಳು ಸಹ 64 MP ಒಂದು ಮೈನ್ ಸೆನ್ಸರ್ ಇರುವಂಥದ್ದು. ಸೋನಿ IMX686 ಒಂದು ಸೆನ್ಸರ್ ಆಗಿರುವಂಥದ್ದು. ಇದು ತುಂಬ ಒಳ್ಳೆ ಸೆನ್ಸರ್ ಆಗಿದೆ, ಹೈ ಎಂಡ್ ಸೆನ್ಸರ್ ಇದು. ಇದು 1.9 ಅಪರ್ಚರ್, ತುಂಬ ಒಳ್ಳೆ ಫೋಟೋವನ್ನು ಇದು ಲೋ ಲೈಟಲ್ಲೂ ಸಹ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಎರಡನೇ ಸೆನ್ಸರ್ ಬಂದುಬಿಟ್ಟು 8 MP ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು, ಎರಡರಲ್ಲೂ ಸಹ 8 MP ಇಂದು ಇದು ಕೂಡ ಒಂದು ಲೆವೆಲಿಗೆ ವೈಡ್ ಇದೆ ತುಂಬ. ಇನ್ನು ಮೂರನೇ ಸೆನ್ಸರ್ ಬಂದುಬಿಟ್ಟು ಇದು ತುಂಬ ಡಿಫ್ರೆನ್ಸ್, ಎರಡು ಫೋನ್ಗಳು ಡಿಫ್ರೆನ್ಸ್ ಇರುವಂಥ ಸೆನ್ಸರ್ ಇದು ಒಂದೇ. ಏನಪ್ಪ ಅಂತಂದರೆ ಮ್ಯಾಕ್ರೋ ಲೆನ್ಸ್ ಆಯಿತಾ, ಮ್ಯಾಕ್ರೋ ಲೆನ್ಸ್ ಒಂದು K30 2 MP ಮ್ಯಾಕ್ರೋ ಲೆನ್ಸ್ ಇದ್ದರೆ, ಈ ಒಂದು K30 5G ನಿಮಗೆ 5 MP ಒಂದು ಮ್ಯಾಕ್ರೋ ಲೆನ್ಸ್ ಇರುವಂಥದ್ದು. ಅಷ್ಟೇನೇನು ಮೇಜರ್ ಡಿಫ್ರೆನ್ಸ್ ಇಲ್ಲ. ಇನ್ನು ಎರಡು ಫೋನ್ಗಳು ಸಹ 2 MP ಒಂದು ಡೆಪ್ ಸೆನ್ಸರ್ ಇರುವಂಥದ್ದು. ಸೊ ನನ್ನ ಪ್ರಕಾರ ಡೀಸೆಂಟ್ ಆಗಿರುತ್ತೆ ಅಂತ, ಒಳ್ಳೆ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ, ಒಳ್ಳೆ ಸೆನ್ಸರ್ ಇದೆ, ಸೊ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತಂದರೆ, ಎರಡು ಫೋನ್ಗಳು ಸಹ 20 MP ಒಂದು ಮೈನ್ ಸೆನ್ಸರ್ ಇದೆ ಆಯಿತಾ. ಫ್ರಂಟಲ್ಲಿ ಡ್ಯುವಲ್ ಆಗಲೇ ಇರ್ತದೆ, ಎರಡು ಕ್ಯಾಮ್ರಾ ಇದೆ ಫ್ರಂಟಲ್ಲೂ ಸಹ, ಇನ್ನೊಂದು 2 MP ಒಂದು ಡೆಪ್ ಸೆನ್ಸರ್ ಇದೆ. ಸೊ ನನಗನ್ಸ್ದಂಗೆ ಫ್ರಂಟಲ್ಲಿ ಪಂಚೋಲ್ ಹಾಕ್ಬಿಟ್ಟು ಮಾಡಿದ್ದಾರೆ. ಸೊ ನನಗನ್ಸ್ದಂಗೆ ಚೆನ್ನಾಗೇ ಇರುತ್ತೆ ಅಂತ ಅನ್ಕೋತೀನಿ. ನೋಡ್ಬೇಕು ಬಂದಾಗಲೇ, ರಿವ್ಯೂ ನೋಡ್ಬಿಟ್ಟು ನಾನು ಬಂದಾಗ ಇಂಡಿಯಾಗೆ ಲಾಂಚ್ ಆದಮೇಲೆ ನೋಡ್ಬೇಕು ನಾವು. ಸೊ ಇದಾದ ನಂತರ ಕೆಲವು ಸಣ್ಣ ಸಣ್ಣ ಫೀಚರ್ಗಳೇನಪ್ಪ ಅಂತಂದರೆ, ಈ ಫೋನ್ಗಳಲ್ಲಿ NFC ಇರುವಂಥದ್ದು, ಜೊತೆಗೆ ಸ್ಟೋರೇಜ್ UFS 2.1 ಸ್ಟೋರೇಜ್, ತುಂಬ ಫಾಸ್ಟಾಗಿ ಅಪ್ಲಿಕೇಶನ್ಗಳೆಲ್ಲ ಇನ್ಸ್ಟಾಲ್ ಆಗುತ್ತೆ. ಆಮೇಲೆ IR ಬ್ಲಾಸ್ಟರ್ ಇರುವಂಥದ್ದು, ಅಂದರೆ ನೀವು TV ರಿಮೋಟ್ ಕಂಟ್ರೋಲ್ ಮಾಡ್ಬೋದು ಇದರಲ್ಲೇ. ಸೊ ಎಲ್ಲ ಸಣ್ಣ ಸಣ್ಣ ಫೀಚರ್ಗಳು ಸಹ ಇರುವಂಥದ್ದು. USB Type-C ಸಪೋರ್ಟ್ ಆಗುತ್ತೆ. ಇನ್ನೂ ಒಂದು ಫೋನಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಎಲ್ಲಪ್ಪ ಇದೆ ಅಂತ ಕೇಳ್ತಾ ಇದ್ದೀರಾ ಅಂತಂದರೆ, ಆ್ಯಕ್ಚುಲಿ ಹಿಂದೂ ಇಲ್ಲ ಮುಂದೂ ಇಲ್ಲ, ಬಲ್ಗಡೆ ರೈಟ್ ಸೈಡಲ್ಲಿ ಈ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಇಟ್ಟಿರುವಂಥದ್ದು. ಈ ಪವರ್ ಬಟನ್ ಇದೆ ಅಲ್ವಾ, ಅದ್ರ ಮೇಲ್ಗಡೆ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ನ ಹಾಕಿದ್ದಾರೆ. ಏನಕ್ಕೆ ಸ್ಕ್ರೀನ್ ಮೇಲಕ್ಕೆ ಹಾಕಿಲ್ಲ ಅಂತ ಅಂದರೆ, ನಿಮಗೆಲ್ಲ ಗೊತ್ತಿರ್ಬೋದು ಇದರಲ್ಲಿ OLED ಡಿಸ್ಪ್ಲೇ ಇಲ್ಲ. OLED ಡಿಸ್ಪ್ಲೇ ಇದ್ರೆ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಹಾಕ್ಬೋದಿತ್ತು. ಈ ಒಂದು LCD ಡಿಸ್ಪ್ಲೇಯಲ್ಲಿ ನಿಮಗೆ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಆಗೋದಕ್ಕಾಗಲ್ಲ, ಅದರಿಂದ ರೈಟ್ ಸೈಡ್ ಹಾಕಿದರೆ. ಸೊ ಅದನ್ನೇನು ತೊಂದರೆ ಇಲ್ಲ ಅಂತ ಅನ್ಕೋತೀನಿ ನಾನು. ಜೊತೆಗೆ ಒಂದು ಫೋನ್ ನಿಮಗೆ ಹೈಬ್ರಿಡ್ ಸಿಮ್ ಸ್ಲಾಟ್ ಇರುವಂಥದ್ದು, ಒಂದು ಸಿಮ್ ಅಥವಾ ಒಂದು SD ಕಾರ್ಡ್ ಅಥವಾ 2 ಸಿಮ್ ನೀವು ಹಾಕ್ಕೊಬೋದು. ಇನ್ನು ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂತಂದರೆ, ಈ ಎರಡು ಫೋನ್ಗಳು ಸಹ 4.5 ಅಂದರೆ 4500mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಎರಡರಲ್ಲೂ ಸೇಮ್. ಆದರೆ ಒಂದು ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಈ ಒಂದು ರೆಡ್ಮಿ K30 ನಿಮಗೆ 27 ವ್ಯಾಟ್ನ
ಫಾಸ್ಟ್ ಚಾರ್ಜಿಂಗ್ನ ಜೊತೆಗೆ ಬಂದರೆ ಈ ಒಂದು ರೆಡ್ಮಿ K30 5G ನಿಮಗೆ 30 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ನ ಜೊತೆ ಬರ್ತಾ ಇರುವಂಥದ್ದು. ಇದಿಷ್ಟೇ ಡಿಫ್ರೆನ್ಸ್, ಇನ್ನು ಏನೂ ಡಿಫ್ರೆನ್ಸ್ ಇಲ್ಲ ಎರಡು ಫೋನ್ಗಳಲ್ಲಿ. ಸೊ ಆಲ್ಮೋಸ್ಟ್ ಸಿಮ್ ಇರುತ್ತೆ ಅಂತಲೇ ಹೇಳ್ಬೋದು ರೀತಿ. ವೆಯ್ಟು ಗೀಟು ಡಿಸೈನ್ ಏನೂ ಏನು ಡಿಫ್ರೆನ್ಸ್ ಇಲ್ಲ. ಇನ್ನು ಪ್ರೈಸ್, ಬೆಲೆ ಬಗ್ಗೆ ಮಾತಾಡಬೇಕು ಅಂತಂದರೆ ಫೈನಲಿ ಚೈನಾದಲ್ಲಿ ಲಾಂಚ್ ಆಗಿರುವಂಥ ಪ್ರೈಸ್ನ ನಿಮಗೆ ಹೇಳ್ತೀನಿ. ನಾನು ಇಂಡಿಯಾದಲ್ಲಿ ಎಷ್ಟು ಲಾಂಚ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೇಮ್ ಅದೇ ಪ್ರೈಸ್ನ ಅಷ್ಟೇ ಪ್ಲಸ್ ಆರ್ ಮೈನಸ್ 1000 ಆಗ್ಬೋದು. ಅಷ್ಟೇ ನನಗೆ ಅನ್ನಿಸ್ತು, ಮೇಜರ್ ತುಂಬ ಡಿಫ್ರೆನ್ಸ್ ಇರಲ್ಲ ಅಂತ ನನಗೆ ಅನಿಸುತ್ತೆ. ಈ ಒಂದು ರೆಡ್ಮಿ K30 16,100 ರೂಪಾಯಿ, ಅಪ್ರಾಕ್ಸಿಮೇಟ್ಲಿ 16,100 ರೂಪಾಯಿಗೆ ಈ ಒಂದು ಫೋನ್ ಲಾಂಚ್ ಆಗ್ತಿರುವಂಥದ್ದು ಆಸಮ್ ಅಂತ ಹೇಳಿ ಇಷ್ಟಪಡ್ತೀನಿ. ತುಂಬ ಒಳ್ಳೆ ಸ್ಪೆಸಿಫಿಕೇಶನ್, ಕೇವಲ 16,100 ರೂಪಾಯಿಗೆ ಲಾಂಚ್ ಆಗ್ತದೆ ಅಂತ ಅಂದರೆ 16,000 ಅಪ್ರಾಕ್ಸಿಮೇಟ್ಲಿ 16,000 ಅಂತ ಇಟ್ಕೊಳ್ಳಿ, ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಾದ ನಂತರ ಈ ಒಂದು ರೆಡ್ಮಿ K30 5G ನಿಮಗೆ 20,000ಕ್ಕೆ ಲಾಂಚ್ ಆಗ್ತಾ ಇರುವಂಥದ್ದು. 5G ಸಪೋರ್ಟೆಡ್, 20,000ಕ್ಕೆ ಅಂತಂದರೆ ಆಸಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಪ್ರೊಸೆಸರ್ ಕೂಡ ಇದೆ ಅದರಲ್ಲಿ ನಿಮಗೆ. ಸೊ ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಇಂಡಿಯಾದಲ್ಲಿ ಒಂದು 5G ವೇರಿಯಂಟ್ ಲಾಂಚ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ ಅಂತಂದರೆ ನನಗೇನೋ ಡೌಟ್ ಅಂತ ಅನ್ಕೋತೀನಿ ಆಯಿತಾ. ಲಾಂಚ್ ಆದರೂ ಆಶ್ಚರ್ಯ ಪಡಬೇಕಾಗಿ ಏನಿಲ್ಲ. ಬಟ್ ಏನಕ್ಕೆ ಅಂತಂದ್ರೆ ನಮ್ಮ ಇಂಡಿಯಾದ ಇನ್ನೂ 5G ಕೇಬಲ್ ನೆಟ್ವರ್ಕ್ ಬರಬೇಕು ಅಂತಂದ್ರೆ ಇನ್ನೂ ಒಂದು 2 ವರ್ಷ ಅಂತೂ ಆಗುತ್ತೆ ಆಯಿತಾ. ಸೊ ನನಗೆ ಅನಿಸಿದ್ರೆ ತೊಗೊಂಡ್ರೆ ಏನು ಉಪಯೋಗ ಇಲ್ಲ ನೀವು 5G. ಸೊ ಒಂದ್ಸಲ ಯೋಚನೆ ನೋಡಿ, ನಿಮಗೆ ಬೇಕಾ ಅಂತ 2 ವರ್ಷ ಹಳೆದಾಗೋಗುತ್ತೆ ಫೋನು. ಸೊ ತೊಗೊಂಡ್ರೂ ಉಪಯೋಗ ಇಲ್ಲ. ಸೊ 5G ಲಾಂಚ್ ಆಗೋದು ನನಗೇನೋ ಡೌಟು ಅಂತ ಅನಿಸುತ್ತೆ. ಲಾಂಚ್ ಆದರೆ ತುಂಬ ಒಳ್ಳೆಯ ವಿಷಯ, ಅದು ಅವ್ರ ಕಂಪ್ನಿ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ನನಗೇನೋ ಲಾಂಚ್ ಆಗಲ್ಲ ಅಂತ ಅನಿಸ್ತಾ ಇರುವಂಥದ್ದು. ಸೊ ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸಿ. ನಿಮಗೆ ಸ್ಪೆಸಿಫಿಕೇಶನ್, ನಿಮ್ಗೇನೋ ಡೌಟ್ಸ್ ಇದೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸಿ. ಬೇರೆ ಏನಾದರೂ ಆ್ಯಡ್ ಮಾಡಬೇಕು ಅಂದ್ರೆ ಕೆಳಗಡೆ ಕಾಮೆಂಟ್ ತಿಳಿಸಿ. ನಿಮ್ಗೇನಾದ್ರೂ ಒಂದು ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗೆ. ನಮ್ಮ ಟೆಕ್ ಇನ್ ಕನ್ನಡ ಟಿವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಇಲ್ಲ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡ್ತಿರಲಿ. ಸಿಗೋಣ ವೀಡಿಯೋಲಿ.